ದೇವನಹಳ್ಳಿ ಪಟ್ಟಣದಲ್ಲಿ ಪೊಲೀಸ್ ಇಲಾಖೆ ಗುರುತಿಸುವ ನಿರ್ಗತಿಕರಿಗೆ ಶ್ರೀ ಸಿದ್ದಾಚಲ ಸ್ಥೂಲಭದ್ರಧಾಮ ಶಾಸನ ಪ್ರಭಾವ ಟ್ರಸ್ಟ್ ಪಾರಿವಾಳ ಗುಟ್ಟ ಆಚಾರ್ಯ ಚಂದ್ರಯ್ಯ ಸೂರೀಶ್ವರಜಿ ಅವರ ಮಾರ್ಗದರ್ಶನದಲ್ಲಿ ಆಹಾರ ಸಾಮಗ್ರಿಗಳ ಕಿಟ್ಟನ್ನು ವಿತರಿಸಲಾಯಿತು. ಇಡೀ ಭಾರತ ದೇಶವೇ ಲಾಕ್ಡೌನ್ ಆದ ಹಿನ್ನೆಲೆ ದಿನಗೂಲಿ ನೌಕರರ ಮತ್ತು ನಿರ್ಗತಿಕರ ಪಾಡು ಒಪ್ಪೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಎದುರಿಸುತ್ತಿದ್ದನ್ನು ಮನಗಂಡು ಆಚಾರ್ಯ ಚಂದ್ರಯ್ಯ ಸೂರೀಶ್ವರಜಿ ಅವರ ಮಾರ್ಗದರ್ಶನದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಪ್ರಾರಂಭದಿಂದಲೂ ನಿರ್ಗತಿಕರಿಗೆ ಆಹಾರ ಪದಾರ್ಥಗಳ ಕಿಟ್ಟನ್ನು ನೀಡುತ್ತಿದ್ದೇವೆ ಹಾಗೂ ಲಾಕ್ಡೌನ್ ಮುಗಿಯುವವರೆಗೂ ನೀಡಲಾಗುತ್ತದೆ. ಇದರ ಉದ್ದೇಶ ಯಾರೂ ಹಸಿವಿನಿಂದ ಬಳಲಬಾರದು. ಬೇರೆ ರಾಜ್ಯಗಳಿಂದ ಮತ್ತು ಜಿಲ್ಲೆಗಳಿಂದ ಕೂಲಿಗಾಗಿ ಬಂದು ಇಲ್ಲಿಯೇ ಉಳಿದು ಅಸಹಾಯಕ ಸ್ಥಿತಿ ತಲುಪಿರುವವರನ್ನು ಗುರುತಿಸಿ ಆಹಾರ ಸಾಮಗ್ರಿಗಳ ಕಿಟ್ಟನ್ನು ನೀಡುತ್ತಿರುವುದಾಗಿ ಸಿದ್ದಾಚಲ ಸ್ಥೂಲಭದ್ರಧಾಮ ಶಾಸನ ಪ್ರಭಾವ ಟ್ರಸ್ಟ್ನ ವ್ಯವಸ್ಥಾಪಕ ನಂಜೇಗೌಡ ತಿಳಿಸಿದರು. ನಮ್ಮ ಇಡೀ ಭಾರತ ದೇಶನೇ ಲಾಕ್ಡೌನ್ ಆಗಿರೋ ಸಂದರ್ಭದಲ್ಲಿ ನಮ್ಮ ಬಡ ಬಗ್ಗರು ಎಲ್ಲನೂ ಕೂಲಿನೂ ಇಲ್ಲ, ಆ ಕಡೆ ಕೆಲಸನೂ ಇಲ್ಲದೆ ತುತ್ತು ಅನ್ನಕ್ಕೂ ಪರದಾಡೋಂಥ ಪರಿಸ್ಥಿತಿಯಲ್ಲಿ ನಮ್ಮ ಆಚಾರ್ಯ ಜೈನಾಚಾರ್ಯ ಶ್ರೀ ಚಂದ್ರಯ್ಯ ಸೂರೀಶ್ವರ್ಜಿ ಆದಂಥ ನಮ್ಮ ಪಾರಿವಾಳಗುಟ್ಟ ಸಂಸ್ಥಾಪಕರಾದಂಥ ಅವರು ಒಂದು ಪ್ರೇರಣೆ ಮಾಡ್ತಾರೆ. ಈ ದೇವನಹಳ್ಳಿ ಸುತ್ತಮುತ್ತ ಇರೋಂಥ ಜನಗಳು ಎಷ್ಟು ಜನ ಬಡ ಕೂಲಿ ಕಾರ್ಮಿಕರು ಅವರು ಇವರು ಹೊರಗಡೆಯಿಂದ ಬಂದವರು ಎಲ್ಲರಿಗೂ ಹಸಿವಿನಿಂದ ಯಾರೂ ಬಳಲಬಾರ್ದು. ಅವ್ರಿಗೆ ರೇಷನ್ ಐಟಮ್ ಬೇಕಾದರೆ ರೇಷನ್ ಐಟಮ್ ಕೊಡಿ, ಊಟ ಮಾಡಿಸ್ಬೇಕಾದ್ರೆ ನಮ್ಮ ಭೋಜನಶಾಲೆಯಿಂದ ನೀವು ಊಟ ಮಾಡಿಸ್ಕೊಂಡು ಎಲ್ಲರಿಗೂ ಸಪ್ಲೈ ಮಾಡಬೇಕು ಅಂತ ಒಂದು ಆದೇಶ ಕೊಟ್ಟರು. ಅದರಂತೆ ನಮ್ಮ ಟ್ರಸ್ಟ್ ಮಂಡಳಿಯ ಎಲ್ಲ ಸದಸ್ಯರು ಸಭೆ ಸೇರಿಬಿಟ್ಟು ಏನು ಮಾಡಬೇಕು ಅಂತೆಲ್ಲ ಎಲ್ಲರೂ ಯೋಜನೆ ರೂಪಿಸ್ಬಿಟ್ಟು ಎಷ್ಟು ಜನಕ್ಕೆ ಅವಶ್ಯಕತೆ ಇದೆ, ಏನೇನು ಅವಶ್ಯಕತೆ ಇದೆ, ದಿನಬಳಕೆ ವಸ್ತುಗಳನ್ನೆಲ್ಲನೂ ವಿತರಣೆ ಮಾಡುವಂಥ ಕಾರ್ಯಕ್ರಮನ ರೂಪಿಸ್ಬಿಟ್ಟು ನಮಗೆ ಹೇಳಿ ದಿವಸ 1ನೇ ತಾರೀಕಿಂದ ಹಿಡಿದು ಇಲ್ಲಿ ತನಕ ಸುಮಾರು 1,000 ಕಿಟ್ಗಳನ್ನ, ಆಹಾರ ಧಾನ್ಯ ಪದಾರ್ಥದ ಕಿಟ್ಗಳನ್ನ ಎಲ್ಲರಿಗೂ ಈ ನಮ್ಮ ದೇವನಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ACP ಸಾಹೇಬರು, ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲರೂ ಸಿಬ್ಬಂದಿ ವರ್ಗದವರು ಎಲ್ಲ ಸಹಕಾರದಿಂದ ನಮ್ಮ ಪುರಸಭೆ ಮಾಜಿ ಪುರಸಭಾ ಸ್ಥಾಯಿ ಈ ಟ್ರಸ್ಟ್ ನಮ್ಮ ಸಂಸ್ಥೆಯಿಂದ ಏನು ಈ ಕಾರ್ಯಕ್ರಮ ಕೈಗೊಂಡಿದ್ದೀವಿ ಇದನ್ನೆಲ್ಲರೂ ಯಶಸ್ವಿಗೊಳಿಸ್ಬೇಕು. ನಮ್ಮ ನಿರಂತರ ನಡೀತಾನೆ ಇರುತ್ತೆ. ಭಾರತ ದೇಶ ಲಾಕ್ಡೌನ್ ಮುಗಿಯೋ ತನಕನೂ ಯಾರೂ ಹಸಿವಿನಿಂದ ಯಾರೂ ಇರಬಾರ್ದು ಅನ್ನೋ ಉದ್ದೇಶದಿಂದ ಲಾಕ್ಡೌನ್ ಮುಗಿಯೋ ತನಕನೂ ಈ ಸಂದರ್ಭದಲ್ಲಿ SCP ಸುಬ್ರಹ್ಮಣ್ಯ, SI ನಾಗರಾಜ್, ಪುರಸಭಾ ಮಾಜಿ ಸದಸ್ಯ ಬೇಕರಿ ಮಂಜುನಾಥ್, ಹಾಲಿ ಸದಸ್ಯರಾದ ಲಕ್ಷ್ಮೀ ಅಂಬರೀಶ್, ಸಿಬ್ಬಂದಿ ವರ್ಗ ಹಾಜರಿದ್ದರು.